ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋ ಭಾಳ ಸ್ಪೆಷಲ್ ಆಗಿರುವಂತದ್ದು ಯಾಕೆಂದ್ರೆ ನನಗೆ ಈ ವಿಡಿಯೋದಲ್ಲಿ ಭಾಳಷ್ಟು ಡೌಟ್ ಇದೆ ಅದನ್ನು ನಾನು ನಿಮಗೆ ಕೇಳ್ತಾ ಇದ್ವಿ ಕಮೆಂಟ್ ಸೆಕ್ಷನ್ಗೆ ಹಾಕಿ ಬಟ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಮತ್ತೊಮ್ಮೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗಿ ಆಗುತ್ತೆ ಮ್ಯಾಕ್ಸಿಮ್ ನೀವು ಶೇರ್ ಮಾಡಿ ಯಾಕಂದರೆ ಕೆ ಇನ್ಫಾರ್ಮೇಷನ್ ಭಾಳ ಮುಖ್ಯವಾಗಿರುವಂಥದ್ದು ಅವ್ರಿಗೆ ಬೇಕಿತ್ತು ಆ್ಯಕ್ಚುಲಿ ಅವರಿಗೆ ಬೇಕಿತ್ತು ಓಕೆ ಸೊ ಮೊದಲನೇದು ನನಗೇನಪ್ಪ ಅಂತಂದರೆ ಇಲ್ಲಿ ಅವ್ರ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಡ್ರಾಫ್ಟಿಂಗ್ ಮಾಡಿರುವಂಥ ಮೆಥಡ್ ನೋಡಿರಿಂದ ಹೆಡ್ಡಿಂಗ್ ನೋಡಿರಿ ಎಂಬ ಬಿ ಬಿ ಎಸ್ ನ ಡೆಂಟಲ್ ಆಯುಷ್ ಕೋರ್ಸ್ ಗಳು ಮತ್ತು ಜೊತೆ ಇಂಜಿನಿಯರಿಂಗ್ ಕಾರ್ಯ ಇಂಜಿನಿಯರಿಂಗ್ ಇಡಿದಪ್ಪ ಅಂದ್ರೆ ಎಲ್ಲ ಕೆ ಸಿಟಿ ಕೋರ್ಸಸ್ ಅಲ್ಲಿ ಬರ್ತವೆ ಅಂತ ಅರ್ಥ ಓಕೆ ಸೊ ಒಂದು ಬಂದಿತ್ತೇನಪ್ಪ ಅಂದ್ರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ದಿನಾಂಕದ್ದು ಮಾಡಲಾಗಿದೆ ದಯವಿಟ್ಟು ಕೆಳಗಿನ ಗಮನಿಸಿ ಅಂತ ಅಲ್ಲಿ ಏನಿತ್ತಪ್ಪ ಅಂದ್ರೆ ಯಾರಿಗಾದ್ರೂ ಎಂ ಸಿ ನಲ್ಲಿ ನಿಮಗೆ ಸೀಟ್ ಸಿಕ್ಕಿತ್ತು ಅಲ್ಲಿ ಕಂಟಿನ್ಯೂ ಮಾಡಬೇಕಿತ್ತು ಅಂದ್ರೆ ಇಲ್ಲಿ ನೀವು ಏನಪ್ಪಾ ಅಂದ್ರೆ ಸೀಟ್ ಸರೆಂಡರ್ ಮಾಡಿ ಟೆನ್ ತೌಸಂಡ್ ರುಪೀಸ್ ಪೆನಲ್ಟಿ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರು ಅಂದ್ರೆ ಪಾಪ ಈ ಕೆ ಸಿ ಟಿ ಬಂದರು ಅದರಲ್ಲಿ ಅರ್ಥ ಈ ಒಂದು ಡ್ರಾಫ್ಟ್ ಮಾಡಿರುವ ಮೆಥಡ್ ನೋಡಿದ್ರೆ ಇಂಜಿನಿಯರಿಗು ನಿಮಗೆ ಇಲ್ಲಿ ಅಂದರೆ ಇಂಜಿನಿಯರ್ ಸಿಕ್ಕಿತ್ತು ಅಲ್ಲಿ ನಿಮಗೆ ಎಮ್ ಸಿ ಸಿನಲ್ಲಿ ಎಮ್ ಬಿ ಬಿ ಎಸ್ ಸಿಕ್ಕಿತ್ತು ಅಂದರೆ ನೀವು ಟೆನ್ ತೌಸಂಡ್ ರುಪೀಸ್ ಬಂದಿರಿ ಕೊಡಬೇಕಂತ ಅರ್ಥ ಆಗುತ್ತೆ ಇಲ್ಲಿ ಆಮೇಲೆ ಆರ್ಕಿಟೆಕ್ಚರ್ ಆಗಲಿ ಬಿ ಎನ್ ಎಸ್ ಆಗಲಿ ಅಂದರೆ ಏನೇ ಕೋರ್ಸ್ ಸಿಗಲಿ ನೀವು ಕೆ ಸಿ ಟಿ ಸಿ ಕೋರ್ಸ್ ಬಂದು ನೀವು ಪೆನಲ್ಟಿ ಕೊಡಬೇಕನ್ನೋ ಅಂತ ಒಂದು ಡ್ರಾಫ್ಟಿಂಗ್ ಮಾಡಿರುವಂಥದ್ದು ಈ ರೀತಿ ಕಾಣುತ್ತೆ ಬಟ್ ನಾನು ಹೇಳ್ತೀನಿ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗ ಕರ್ನಾಟಕ ಸಿ ಟಿ ವಿದ್ಯಾರ್ಥಿಗಳು ಸ್ಪೆಷಲ್ ಮೊದಲು ಹೇಳ್ತಾ ಅದನ್ನ ಕೇಳ್ಕೊಂಡು ಮೊದಲೇದು ಮುಗಿಸ್ಕೊಡೋಣ ಕೆ ಸಿ ಟಿದು ನಿಮಗೆ ಎಮ್ ಸಿ ಸಿನಲ್ಲಿ ಎಮ್ ಬಿ ಬಿ ಎಸ್ ಫೀಸ್ ಸಿಕ್ಕಿತ್ತು ಅಂತ ಅನ್ಕೊಳ್ಳಿ ಕರ್ನಾಟಕ ಸಿಟಿಯಲ್ಲಿ ವೇಳೆ ನಿಮಗೆ ವೆಟ್ರನಾರಿ ಸಿಕ್ಕಿದೆ ಅಂದ್ಕೊಳ್ಳಿ ನೀವು ಯಾಕೆ ಟೆನ್ ತೌಸಂಡ್ ಕೊಡ್ತೀರಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ಚಾಯ್ಸಸ್ ಬರ್ತಾ ಇದೆ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತ ನಿಮಗೆ ಬೇಡ ಅಂದರೆ ಚಾಯ್ಸ್ ಮಟ್ ಎಕ್ಸಿಟ್ ಆಗಿ ನಿಮಗೆ ಪೆನಲ್ಟಿ ಕೊಡುವಂಥ ಅವಶ್ಯಕತೆನೇ ಇಲ್ಲ ಆಯ್ತಾ ಇದು ಏನಪ್ಪಾ ಅಂದರೆ ಇದನ್ನು ಮೆನ್ಷನ್ ಮಾಡಬಾರ್ದಾಗಿತ್ತು ಮೆನ್ಷನ್ ಮಾಡಿದ್ರೆ ಅದು ಮೊದಲನೇ ತಪ್ಪು ಓಕೆ ಬಟ್ ಇದು ಯಾಕೆ ಮೆನ್ಷನ್ ಮಾಡಿದ್ರೆ ಅವರಿಗೆ ಗೊತ್ತು ಅಂದರೆ ಕ್ಲಿಯರ್ ಹೇಳ್ತಾ ಅದನಿ ಕೆ ಸಿ ಟಿಲಿ ಬರುವಂಥ ಕೋರ್ಸಸ್ಗಳಲ್ಲಿ ಸೀಟ್ ಸಿಕ್ಕರೆ ರದ್ದು ಪಡಿಸ್ಬೇಕಂತಂದರೆ ಎಮ್ ಸಿ ನಲ್ಲಿ ಕಂಟಿನ್ಯೂ ಮಾಡಬೇಕು ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ರದ್ದು ಮಾಡಬೇಕಂದ್ರೆ ಒಂದು ರೂಪಾಯಿನೂ ಕೊಡಬೇಡ್ರಿ ಸೆಕೆಂಡ್ ರೌಂಡ್ಸಲ್ಲಿ ಬರುತ್ತಾ ಚಾಯ್ಸಲ್ಲಿ ಚಾಯ್ಸ್ ಫೋರ್ ಮಾಡಿ ಎಕ್ಸಿಟ್ ಆಗಬೇಡ್ರಿ ಮುಗೀತು ಓಕೆ ಈಗ ಏನಪ್ಪಾ ಅಂತಂದ್ರೆ ಈಗ ಸದ್ಯಕ್ಕ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಎಮ್ ಸಿ ವೆಬ್ಸೈಟ್ನಲ್ಲಿ ಪ್ರಚಾರ ಪಡಿಸಿರುವಂಥ ವೇಳಾಪಟ್ಟಿಯ ಪ್ರಕಾರ ಪ್ರಚುರ ಅಂದ್ರೆ ಐ ತಿಂಕ್ ಪಬ್ಲಿಷ್ ಮಾಡಿರೋ ಪ್ರಕಾರ ಅಂತ ಹೇಳಕ್ ಹೋಗಿ ಹೆಂಗೆ ಮಾಡ್ಯಾರೆ ಓಕೆ ಪ್ರಕಾರ ಎರಡನೇ ಸುತ್ತಿನ ಯೂನಿಟ್ ಈ ರೀತಿ ನಾವು ಅಂದ್ರೆ ನಿರೀಕ್ಷಿಸಲಾಗಿದೆ ಅಂತ ಹೇಳಿದ್ರು ಓಕೆ ಸೊ ನಮ್ಮ ಹತ್ರನೂ ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಸೆಕೆಂಡ್ ರೌಂಡ್ ಆ್ಯಸ್ ಪರ್ ದ ಎಮ್ ಸಿ ಏನಪ್ಪ ಅಂದ್ರೆ ಆರಾಮ್ ಟ್ವೆಂಟಿ ಸೆವೆಂತ್ವರೆಗೂ ಸ್ಟೇಟ್ ವೈಸ್ ಮಾಡ್ಬೇಕು ಅಂತ ರೂಲ್ಸಿದ್ವಿ ಏನು ಸ್ಟೇಟ್ ಇದು ಓಕೆ ಅಂದರೆ ಫೈನಲಿ ಫಿಫ್ತ್ ಅಕ್ಟೋಬರ್ವರೆಗೂ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಬಿಡಿ ಆಮೇಲೆ ಏನೆಲ್ಲ ಸೀಟ್ಗಳು ಅಡ್ಮಿಷನ್ ಆಗಿದೆ ಅದನ್ನು ಈ ಆರ್ನಿಂದ ಎಂಟರವರೆವರೆ ಏನಪ್ಪಾ ಅಂದ್ರೆ ಶಫ್ಲಿ ಇದು ಮಾಡ್ ಶೇರ್ ಮಾಡ್ಕೊಳ್ತಾರೆ ಅಂದ್ರೆ ಒಟ್ಟಾಗಿ ಇಪ್ಪತ್ತೇಳು ಸೆಪ್ಟೆಂಬರ್ವರೆಗೂ ಸಮಯಾವಕಾಶ ಇದೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕಾಗಿ ಓಕೆ ಸ್ಟೇಟ್ ಹೇಳ್ತಾ ಇದೆ ಬಟ್ ಈಗ ಇಷ್ಟೊಂದು ತರಾತುರಿ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಓಕೆ ಇನ್ನು ನಾನು ನಿಮ್ಗೆ ತೋರಿಸ್ತೇನೆ ಇದು ಅರ್ಥ ಆಯ್ತು ಅಂತ ಗೊತ್ತಾ ಸೊ ಇದು ನಮ್ಮ ಅಂದರೆ ಎನ್ ಎಂ ಸಿ ಮಾಡಿರುವಂತಹ ಪ್ರಕಾರ ಅಂದರೆ ಎಮ್ ಸಿ ನಲ್ಲಿ ಪಬ್ಲಿಷ್ ಆಗಿರೋ ಪ್ರಕಾರ ಸ್ಟೇಟ್ವರೆಗೆ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ವರೆಗೂ ನೀವು ನಡೆಸಿ ರೈಟ್ ನೆಕ್ಸ್ಟ್ ಪೇಜ್ ಹೋಗೋಣ ಇಲ್ಲೇನಪ್ಪ ಅಂತಂದರೆ ಕೆಇನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಮತ್ತು ಅಖಿಲ ಭಾರತ ಸೀಟನ್ನು ಉಳಿಸಿಕೊಳ್ಳುವ ಬಯಸ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾರೆ ಅಂದರೆ ಒಂದ್ವೆಡೆ ಕೆಇನಲ್ಲಿ ಸೀಟ್ ಸಿಗಿದ್ರು ನನಗೆ ಅದು ಗೊತ್ತಿಲ್ಲ ಇನ್ನ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟೇ ಇಲ್ಲ ಅಲ್ಲ ಅದು ಪ್ರೊವಿಸ್ನಲ್ ರಿಸಲ್ಟ್ ಪ್ರೊವಿಸ್ನಲ್ ರಿಸಲ್ಟ್ ಅಂದರೆ ಹೆಂಗೆ ಇರ್ತದ ಅವ್ರು ಏನು ಹೇಳ್ತಾರೆ ಪ್ರೊವಿಸ್ನಲ್ ರಿಸಲ್ಟ್ ಅಂತಂದ್ರೆ ನಮ್ಮ ಕೆ ಏನು ಹೇಳ್ತದ ನೋಡಿ ಹೇಳಿ ಏನಂತಂದ್ರೆ ಯಾವ್ದಾದ್ರು ನಿರ್ದಿಷ್ಟ ಆಪ್ಷ ಮತ್ತೆ ಇನ್ನೂ ತಪ್ಪಂತೇನು ಬರ್ದಾರ ಅವ್ರ ಬಗ್ಗೆ ನೋಡೋಣ ಒಟ್ಟಾಗಿ ಹೇಳ್ಬೇಕಂದ್ರೆ ನೀವು ಅಡ್ಮಿಷನ್ ತೊಗೊಂಡಿರಲ್ಲ ಅಷ್ಟೇ ಆಯ್ತಾ ಈ ಪ್ರೊವಿಸ್ನಲ್ ರಿಸಲ್ಟ್ ಇದೆ ಇದು ಫೈನಲ್ ಅಲ್ಲ ಇನಲ್ಲೂ ಸಹ ಬದಲಾವಣೆ ಆಗುತ್ತೆ ನಮ್ಮಲ್ಲಿ ರಿಸಲ್ಟ್ ಬಂದಿಲ್ಲ ಈಗ ಎಮ್ ಸಿ ಬಗ್ಗೆ ಹೇಳ್ತಾರೆ ಅಖಿಲ ಭಾರತ ಸೀಟನ್ನು ಉಳಿಸಿಕೊಳ್ಳಲು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಂ ಸಿ ಸಿದ ರಿಸಲ್ಟೇ ಬಿಟ್ಟಿಲ್ಲ ಅದು ಪ್ರೊವಿಸ್ನಲ್ ರಿಸಲ್ಟ್ ಪ್ರೊವಿಸ್ನಲ್ ರಿಸಲ್ಟ್ ಮೇಲೆ ನೀವು ಹೆಂಗೆ ಗೆಸ್ ಮಾಡ್ತೀರಿ ಸೀಟ್ ಸಿಕ್ಕಿದೆ ಅಂತ ಹೇಳಿ ಏನಾಗತ್ತಂದ್ರೆ ಅವ್ರ ಪ್ರಕಾರ ನೋಡಿ ಎಂ ಸಿ ಬಗ್ಗೆ ಹೇಳ್ತೀನಿ ಎಮ್ ಸಿ ಪ್ರೊವಿಸ್ನಲ್ ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಆರ್ ಫರ್ದರ್ ಇನ್ಫಾರ್ಮ್ ದಟ್ ಪ್ರೊವಿಸಲ್ ರಿಸಲ್ಟ್ ಈಸ್ ಓನ್ಲಿ ಇಂಡಿಕೇಟಿವ್ ಇನ್ ನೇಚರ್ ಅಂಡ್ ಸಬ್ಜೆಕ್ಟ್ ಚೇಂಜ್ ದ ನಾಟ್ ಕ್ಲೇಮ್ ಎನಿ ರೈಟ್ ಓವರ್ ದ ಅಲಾಟ್ಮೆಂಟ್ ಇನ್ ದೊವಿಸಲ್ ರಿಸಲ್ಟ್ ಅಂಡ್ ಪ್ರೊವಿಜನಲ್ ರಿಸಲ್ಟ್ ಕೆನ್ ಬಿ ಚಾಲೆಂಜ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಅಂದ್ರೆ ಎಂ ಸಿ ಸಿ ಪ್ರೊವಿಸ್ನಲ್ ರಿಸಲ್ಟ್ ಫೈನಲ್ ಅದೇ ಫೈನಲ್ ಆಗಿರೋದಿಲ್ಲ ಫೈನಲ್ ಬಂದಾಗ ಚೇಂಜ್ ಆಗ್ಬೋದು ಚೇಂಜ್ ಆದ ನಂತರ ನನಗೆ ಬೇಕು ಅಂತ ಕೂತು ನಡೆಯಲ್ಲ ಆಲ್ರೆಡಿ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ಮತ್ತೆ

ಬಟ್ ಅವ್ರು ಇಷ್ಟೊಂದು ಅರ್ಜೆಂಟ್ ಮಾಡಿದಾರಪ್ಪ ಅಂದರೆ ಇಪ್ಪತ್ತೊಂಬತ್ತು ಆ್ಯಕ್ಚುಲಿ ಇವತ್ತು ಫೈನಲ್ ಬರುತ್ತೆ ಆಯಿತಾ ನಿನ್ನೆ ಫೈನಲ್ ಬಂದಿತ್ತು ಹೇಳ್ತೀನಿ ಕೈ ಹೋಗಿದೆ ಅಂದ್ರೆ ಎಲ್ಲರೂ ಬೆಂಗಳೂರಿನಲ್ಲಿ ಇಲ್ಲ ಮನೆ ದೂರ ದೂರ ಇದ್ದಾರೆ ಫೈವ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಥರಾತುರಿನಾಗ ಹಂಗೆ ಬರಲಿಕ್ಕೆ ಸಾಧ್ಯ ಆಗ್ತದ ಇನ್ನೆಲ್ಲ ಹಳ್ಳಿನಲ್ಲಿರುವಂಥ ಮಕ್ಕಳಿಗೆ ಏನಪ್ಪ ಎಲ್ಲ ಫೆಸಿಲಿಟಿ ಇರ್ತದೆ ಇನ್ನಲ್ಲಿ ಬರೋಕ ಅದು ಆಗೋಲ್ಲ ಅದ್ರ ಬಗ್ಗೆಯೂ ಸಹ ಯೋಚನೆ ಮಾಡಬೇಕು ಅವ್ರು ಆ್ಯಕ್ಚುಲಿ ಟ್ವೆಂಟಿ ನೈನ್ ಅಂದರೆ ಬೆಳಗ್ಗೆ ಕೊಡಿ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಎಮ್ ಸಿ ನಲ್ಲಿ ನಿಮಗೆ ಇಲ್ಲಿ ನೀವು ಸೀಟ್ ಸರೆಂಡರ್ ಮಾಡಿ ಈಗ ಕೆನಲ್ಲಿ ಸೀಟ್ ಸರೆಂಡರ್ ಮಾಡಿದ್ರಿ ಎಮ್ ಸಿ ಸಿನಲ್ಲಿ ಫೈನಲಲ್ಲಿ ನಿಮ್ಮದು ಒಂದೆರಡು ಸೀಟ್ ಅಲಾಟ್ಮೆಂಟ್ ಇಲ್ಲ ಬಂದಿಲ್ಲ ಅಂತ ಹೆಂಗೆ ಮಾಡ್ತೀರಿ ಆ ವಿದ್ಯಾರ್ಥಿ ಕೈನಲ್ಲೂ ಸೀಟ್ ಕಳ್ಕೊತಾನೆ ಮತ್ತು ಆಮೇಲೆ ಆತ ಎಮ್ ಸಿ ಸಿನಲ್ಲಿ ಕಳ್ಕೊತಾನೆ ಇದೊಂದು ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ ಒಂದು ಆಯಿತಾ ಈ ಟೆನ್ ತೌಸಂಡ್ ಬಗ್ಗೆ ಸ್ಪೆಷಲಿ ಮಾತಾಡ್ತೀನಿ ಕೊನೆಗೆ ಓಕೆ ಸೊ ಆಮೇಲೆ ಇಲ್ಲಿ ಎರಡನೇ ದಿನಪ್ಪ ಅಂತಂದರೆ ರೀರನ್ ಮಾಡ್ತೇವೆ ಯಾರ್ಯಾರು ಕ್ಯಾನ್ಸಲ್ ಮಾಡ್ಕೊಳ್ಬೇಕಂತೀ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವು ಪೇರೆಂಟ್ಸಿಗೆ ಈ ರೀತಿ ವಿಚಾರ ಬರ್ಬೋದಲ್ಲ ಇನ್ನೊಂದ್ಸಲ ರೀರನ್ ಮಾಡ್ತಾರೆ ಅಂದರೆ ನಾನು ಟ್ವೆಂಟಿ ಲ್ಯಾಕ್ಸ್ ಸಿಕ್ಕದಪ್ಪ ನಾನು ಟ್ವಲ್ ಲ್ಯಾಕ್ ಸಿಗ್ಬೋದಲ್ಲ ಅಂತ ಯೋಚನೆ ಮಾಡ್ಬೋದು ಟೂ ಲ್ಯಾಕ್ ಸಿಕ್ಕೋರು ನಿಮಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸಿಗ್ಬೋದಲ್ಲ ರೀರನ್ ಮಾಡಿದಾಗ ಯಾಕಂದ್ರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಾಗ ಸೀಟ್ ಹೆಚ್ಚಿಗೆ ಆಗುತ್ತೆ ಆ ಅವಕಾಶ ಯಾಕೆ ಕಳ್ಕೋಬೇಕು ನಾವು ಅನ್ನೋದು ವಿಚಾರ ಯೂಸಲ್ಲಿ ಬರಬಹುದು ಕರೆಕ್ಟಾ ಆ ಒಂದು ರೈಟ್ವರೆಗಿರುತ್ತೆ ಚಾನ್ಸಸ್ ಇರುತ್ತೆ ಲೂಸ್ ಯಾರೂ ಕಳ್ಕೊಕ್ಕೆ ಇಷ್ಟಪಡಲ್ಲ ಅದು ಒಂದು ಕೇವಲಿಂದಾಗಿರೋ ಮಿಸ್ಟೇಕ್ ಅನ್ಕೋತೀನಿ ತಪ್ಪೇ ಇಲ್ಲ ಮಿಸ್ಟೇಕ್ ಅದು ಓಕೆ ಸೊ ಇದು ನಿಮಗೆ ಹೇಳ್ತೀನಿ ಪ್ರೊವಿಸ್ನಲ್ ರಿಸಲ್ಟ್ ಈ ಕ್ಲಿಯರ್ಲಿ ಎಮ್ ಸಿ ಸಿ ನೋಟಿಫಿಕೇಶನ್ ಇದೆ ನೋಟಿಫಿಕೇಶನ್ ಆ ಬರ್ದಿಲ್ಲ ಎಮ್ ಸಿ ಸಿ ಬೋ ಅಂದರೆ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದ ನೋಟಿಫಿಕೇಶನ್ ಓದಿ ಹೇಳ್ತಾ ಇದ್ದೀನಿ ಪ್ರೊವಿಸ್ನಲ್ ಬಂದಿರೋದು ಫೈನಲ್ ಅಲ್ಲ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಡ್ರಿ ಫೈನಲ್ ಅಲ್ಲಿ ಚೇಂಜ್ ಆಗ್ಬಹುದು ಆದ್ಮೇಲೆ ಅದೇ ಬೇಕಂತ ನೀವು ಕೋರ್ಟ್ ಮೆಟ್ಟಲ್ಲತ್ತ ಹಂಗಿರಲ್ಲ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದಾರೆ ಓಕೆ ಫೈನ್ ಇದೆಲ್ಲ ಎಲ್ಲ ಕೆ ಗೊತ್ತಿರಬೇಕಲ್ಲಿ ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ್ದಾದ್ರು ಇದು ನನಗೆ ಈಗಲೂ ಅರ್ಥ ಆಗಲಿಲ್ಲ ನೋಡ್ರಿ ಒಟ್ಟಾಗಿ ಇಲ್ಲಿ ನೋಡ್ರಿ ಒಂದು ವೇಳೆ ಮ್ಯಾನ್ಯಲಿ ಒಂದು ವೇಳೆ ಕೆ ಇ ಒಂದು ವೇಳೆ ಮ್ಯಾನ್ಯಲಿ ಸೀಟ್ ಅಲಾಟ್ ಮಾಡಿತ್ತಪ್ಪ ಅಂದರೆ ಅಂದ್ರೆ ತಪ್ಪಾಗುತ್ತೆ ತಪ್ಪಾಗುತ್ತ ನಾನು ರೊಪ್ತೀನಿ ಸಾಫ್ಟ್ವೇರ್ ಹೆಂಗ್ ತಪ್ಪು ಮಾಡ್ತದ್ರಿ ನನಗೆ ಇದು ಅರ್ಥನೇ ಆಗ್ಲತ್ತಿಲ್ಲ ಯಾವಾಗ ಸಾಫ್ಟ್ವೇರ್ ರನ್ ಮಾಡ್ತಾರಪ್ಪ ಅಂದ್ರೆ ಹೆಂಗೆ ತಪ್ಪಾಗ್ತದ ಮ್ಯಾನ್ಯುವಲಿ ಸೀಟ್ ಅಲಾಟೆಡ್ ನೀವು ಮಾಡಿದ್ರಿ ನೀವೇನಾದ್ರೂ ಮಾಡಿದರೆ ಎಲ್ಲಾದ್ರೂ ತಪ್ಪ ಆಗ್ತಾವಂದ್ರೆ ನೋಡ್ತೀನಿ ಬಟ್ ಯಾವಾಗ ಸಾಫ್ಟ್ವೇರೇ ರನ್ ಮಾಡಿ ನೀವು ಮಾಡ್ತೀರಪ್ಪ ಅಂದ್ರೆ ತಪ್ಪ ಆಗ್ಬಾರ್ದಲ್ಲ ಅಲ್ಲಿ ರೈಟಾ ಆಗ್ಬಾರ್ದಲ್ಲ ಯಾವುದಾದ್ರೂ ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ ದಾಖಲಾಗಿದ್ದಲ್ಲಿ ಎರಡನೇ ಸೂತಿನ ಕಟ್ಟ ಫ್ರಾಂಕ್ ಪರಿಶೀಲಿಸಲಾಗಿದೆ ಆದ್ರೆ ಯಾವ್ದಾದ್ರು ಸೀಟ್ ಹಂಚಿಕೆ ಆಗಿಲ್ಲ ಅಂತ ತಿಳ್ಕೊರಿ ಅಂಥವ್ರು ಏನಪ್ಪ ಅಂದ್ರೆ ಕೇ ಇಮೇಲ್ ಮಾಡ್ರಿ ಅಂತ ಅವರು ಬಟ್ ಸಾಫ್ಟ್ವೇರ್ ಮಾಡೋದಕ್ಕೆ ಯಾಕೆ ಆಗಬೇಕು ನನಗೆ ತಿಳಿದ್ರೆ ಯಾಕಂದ್ರೆ ಸಾಫ್ಟ್ವೇರ್ ಏನಪ್ಪ ಅಂದ್ರೆ ಹೆಂಗೆ ನೀವು ಕೋಡ್ ಬರೀತೀರಿ ಹೆಂಗೆ ನೀವು ಲಾಜಿಕಲಿ ನೀವು ಕೋಡಿಂಗ್ ಮಾಡ್ತೀರಿ ಅದ್ರ ಮೇಲೆ ರನ್ ಆಗ್ತದ ತಪ್ಪ ಹೆಂಗೆ ಪಾಸಿಬಲ್ ಅದ ಹೌದು ತಪ್ಪಾಯ್ತದ ಬಹಳಷ್ಟು ತಪ್ಪಾಗ್ಲೇ ಬೇಕಲ್ಲ ಹಂಗ ಆಗ್ಬಾರ್ದು ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಎರಡನೇ ಸುತ್ತಿನ ಸೀಟನ್ಸಿಗೆ ಅಂತಿಮ ಫಲಿತಾಂಶ ಪ್ರಕಟಿಸಲಾಗೋದಿಲ್ಲ ಸಾಫ್ಟ್ವೇರ್ ಮೇಲೆ ಅವ್ರಿಗೆ ಟ್ರಸ್ಟ್ ರೀ ನಾವು ಏನು ಹೇಳ್ತೀವಿ ಆಮೇಲೆ ಫೈನಲಿ ನೋಡಿ ವಿಚಾರ ಮಾಡಿ ಆಮೇಲೆ ರೀ ರೀರನ್ ಮಾಡೋರು ಅಂದ್ರೆ ಇದು ನನಗೆ ಬಹಳ ಡೌಟ್ ಅನ್ನ ಹೆಂಗೆ ಅದು ಅದು ತಪ್ಪಾಗ್ತದ ಆಮೇಲೆ ಸೀಟು ಹಂಚಿಕೆ ಕುರಿತು ಪ್ರಕಟಿಸಲಾಗುವ ಸೂಚನೆಗಳು ಅಧಿಸೂಚನೆಗಳು ಪ್ರಕಟಣೆಗಳನ್ನು ನೋಡದಿರುವ ಕಾರಣದಿಂದಾಗಿ ಯಾವ್ದಿಲ್ಲ ನನಗದು ಗೊತ್ತಿಲ್ಲ ಸಾಫ್ಟ್ವೇರ್ ಏನೇ ತಪ್ಪು ಮಾಡ್ತಾರೆ ಅದಕ್ಕೆ ಅವರೇ ಹೊಣೆಗಾರ ಆಗ್ತಾರೆ ಮಕ್ಕಳು ಹೆಂಗ್ ಹೊಣೆಗಾರ ಆಗ್ತಾರ ಎಲ್ಲಾ ಮಕ್ಕಳನ್ನು ಪ್ರತಿಯೊಂದು ಸಲ ಅನಲೈಸ್ ಮಾಡಂಗಿತ್ತಪ್ಪ ಅಂದ್ರೆ ಅಂದ್ರೆ ಪ್ರೊಸೆಸಿಂಗ್ ಅಷ್ಟೊಂದು ಡಿಫಿಕಲ್ಟ್ ಯಾಕೆ ಆಗ್ತಿತ್ತು ರೈಟಾ ಅವರೇ ಹೊಣೆಗಾರಂತ ಒಂದು ಸ್ಟೇಟ್ಮೆಂಟ್ ಆಗ್ಬೋದು ಇದಕ್ಕೆ ಅವ್ರ ಯಾಕೆ ಹೊಣೆಗಾರ ಆಗ್ತಾರೆ ನೀವು ಹೊಣೆಗಾರ ಆಗ್ತೀರ ಯಾಕಂದ್ರೆ ಸಾಫ್ಟ್ವೇರ್ ತಪ್ಪು ಮಾಡಿ ಅಂದ್ರೆ ಹೊಣೆಗಾರ ಏನೇ ಆಗ್ತದೆ ನೀವು ಕರೆಕ್ಟ್ ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡಬೇಕು ನೀವು ಒಂದು ಒಳ್ಳೆ ಕಂಪ್ನಿಗೆ ನಾ ಅಂದ್ರೆ ಟೆಂಡರ್ ಕೊಡಬೇಕು ನಿಮ್ಮ ತಪ್ಪಾಗ್ತದ ಮಕ್ಳದ್ದು ಹೆಂಗೆ ತಪ್ಪಾಗ್ತದ ರೈಟ್ ಆಮೇಲೆ ಪೆನಾಲ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಪೆನಾಲ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ನನಗೆ ಹೇಳ್ರಿ ಪೆನಾಲ್ಟಿ ಬಗ್ಗೆ ಅಂತಂದ್ರೆ ಹೋಗ ಒಂದು ವೇಳೆ ಎನ್ ಸಿ ಸಿ ನಲ್ಲಿ ಸೀಟ್ ಅಲಾಟ್ ಆಗಿದೆ ಕೆ ಕೆಇಲನು ಸೀಟ್ ಅಲಾಟ್ ಆಗಿದೆ ಆಯ್ತಾ ಸೀಟ್ ಇಲ್ಲಿನೂ ಸೀಟ್ ಅಲಾಟ್ ಆಗಿದೆ ಸ್ಟೂಡೆಂಟಿಗೆ ರೈಟ್ ಅದ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದ್ದು ಕರೆಕ್ಟಾ ಈಗ ನನ್ನ ಹತ್ರ ಸ್ಟೂಡೆಂಟ್ ಆಗೇನು ಅನ್ಬೋದು ನಾನು ಎಂ ಸಿ ಸಿನಿ ಹೋಗ್ಬೋದು ಕೆ ಏನಾಗ ಅದು ನನ್ನ ಅಧಿಕಾರ ಅದು ಸ್ಟೂಡೆಂಟ್ ಅಧಿಕಾರ ಅದು ಹೋಗ್ಬೋದು ನಾವು ಪೆನಲ್ಟಿ ಯಾಕೆ ಕೊಡಬೇಕು ಪೆನಲ್ಟಿ ಯಾವಾಗ ಕೊಡ್ಬೇಕು ಹೇಳ್ರಿ ಇಲ್ಲ ನೋಡ್ರಿ ಇದು ಎರಡರಲ್ಲಿ ಒಂದು ಆಯ್ಕೆ ಮಾಡುವಂಥ ಅಧಿಕಾರ ಗೆ ಇರ್ತದೆ ವಿಥೌಟ್ ಪೆನಲ್ಟಿ ಪೆನಲ್ಟಿ ಯಾವಾಗ ಆಗ್ತದ ನಾ ಹೇಳ್ತೀನಿ ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡ್ ಎಕ್ಸಾಂಪಲ್ ತಗೊಳ್ತೀನಿ ಸೆಕೆಂಡ್ ರೌಂಡಲ್ಲಿ ಏನಪ್ಪ ಕೆ ಕೇಯ್ನಾಗ ಸೀಟ್ ಸಿಕ್ಕದ ನಮಗೆ ಕೇಯಿನಾಗ ಸೀಟ್ ಸಿಕ್ಕಿದೆ ಮತ್ತೆ ತೆಲಿಯಿಲ್ಲ ಸಿ ಕೇಯಾಗ ಯಾವುದೊಂದು ಸೀಟ್ ಸಿಕ್ಕಿದೆ ಎಮ್ ಬಿ ಬಿ ಎಸ್ ಆಗಿರ್ಬೋದು ಡೆಂಟಲ್ ಆಗಲಿ ಯಾವುದೊಂದು ಸೀಟ್ ಸಿಕ್ಕಿದೆ ಸೀಟ್ ಸಿಕ್ಕ ಮೇಲೆ ಆತ ಮುಂದೆ ಒರೆಯಲ್ಲ ಅಂತನಾಗಿತ್ತು ಅಂದರೆ ನಾರ್ಮಲಿ ನೀವೇನು ಪೆನಲ್ಟಿ ತೋತ್ರಿ ಟೆನ್ ಕೆ ಏನದ ಯೂಸಲಿ ಟೆನ್ ತೌಸಂಡ್ ಪೆನಲ್ಟಿ ಏನದ ನೀವು ತೊಗೊಂಡ್ಬೇಡ್ರಿ ಪ್ಯಾಟರ್ನಲ್ಲ ಆಯ್ತಾ ಅದು ಏನು ಪೆನಲ್ಟಿ ಅವಾಗ ತಗೊಳ್ಬೇಕು ಬಟ್ ಆಲ್ರೆಡಿ ಅಫಿಷಿಯಲಿ ಬೇರೆ ಕಡೆ ಸೀಟ್ ಸಿಕ್ಕಾಗ ನೀವು ಸಿ ಸಿ ಹೋದ್ರೆ ಇವರಿಗೆ ಪೆನಲ್ಟಿ ಕೊಡಬೇಕಂತ ಬಟ್ ನೀವು ಇವ್ರ ಬಲ್ ಬಂದ್ರೆ ಅವ್ರು ಪೆನಲ್ಟಿ ಕೇಳಲ್ಲ ಯಾಕಂದ್ರೆ ಸೀಟ್ ಸರೆಂಡರಿಂಗ್ ಆಪ್ಷನ್ ಬಂದಾಗ ನೀವು ಟೂ ಲ್ಯಾಕ್ ನಿಮ್ಗೆ ರಿಫಂಡ್ ಮಾಡ್ತಾರೆ ಸೀಟ್ ಸರೆಂಡರಿಂಗ್ ಆಪ್ಷನ್ ಬರ್ತದೆ ಅಲ್ಲಿ ಬಟ್ ಇಲ್ಲಿ ಅಫಿಷಿಯಲಿ ಎಲ್ಲಿ ಅಲಾಟ್ಮೆಂಟ್ ಆಗಲಿ ಅವ್ರು ಯಾವ್ದು ರೀತಿ ಪೆನಲ್ಟಿ ತಗೋ ಹಂಗಿರಲ್ಲ ಒಂದು ವೇಳೆ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದ್ದು ನಾನು ವಲ್ಲ ನನ್ಗೂ ಮುಂದೆ ಹೋಗಲ್ಲ ಅನ್ನಂಗಿತ್ತು ಅಂದ್ರೆ ನೀವು ಬೇಕಾದ್ರೆ ಪೆನಲ್ಟಿ ಹಾಕ್ಬೇಕಲ್ಲಿ ಬಟ್ ಇಲ್ಲಿ ಅಫಿಷಿಯಲಿ ಬೇರೆ ಕಡೆ ಸೀಟ್ ಸಿಕ್ಕಾಗ ಪೆನಲ್ಟಿ ಹಾಕುವಂತ ಅಧಿಕಾರನೇ ಇರೋಲ್ಲ ಆಯ್ತಾ ಸೊ ಅವ್ರು ಈಸಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಏನಪ್ಪಾ ಅಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ತಾರೆ ನನಗೆ ಅದು ಗೊತ್ತಾಗಿಲ್ಲ ಕೆಲವು ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಪೆನಲ್ಟಿ ಹೆಂಗೆ ಕೇಳ್ತೀರಿ ಅಂತೇಳಿ ಉಲ್ಟೆ ನಿಮಗೆ ಕಾನೂನು ಕ್ರಮ ಪ್ರಕಾರ ಅವ್ರು ಲೀಗಲ್ ಆಕ್ಷನ್ ತೋಡ್ರಿ ಏನ್ ಮಾಡ್ತೀರಿ ಹೌದಿಲ್ಲ ಇದನ್ನೂ ಪಾಸಿಬಲ್ ಅದ ರೀ ಹೇಳಕ್ ಬರಲ್ಲ ಕೆಲವು ಪೇರೆಂಟ್ಸ್ ಕ್ರ್ಯಾಕ್ ಇರ್ತಾರೆ ಅವ್ರೇನು ಮಾಡ್ಬೋದು ಅವರು ನನಗೆ ಎಂ ಸಿ ಸಿನಲ್ಲೂ ಸಿಕ್ಕದ ಕೆನಲ್ಲೂ ಸಿಕ್ಕದ ಎರಡೂ ಕಡೆ ಹೋಗುವಂಥ ಅಧಿಕಾರ ನನಗದ ಎರಡು ಕಡೆಯಲ್ಲಿ ಆಯ್ಕೆ ಮಾಡೋವಂಥ ಅಧಿಕಾರ ಸ್ಟೂಡೆಂಟ್ಗೆದ ಅವ್ರು ಇಷ್ಟ ಪೆನಲ್ಟಿ ಅಫಿಷಿಯಲ್ ಯಾವಾಗ ಸಿಕ್ಕಿರೋಂಥ ಸೀಟ್ ಒಲ್ಲ ನಾನು ಎಲ್ಲಿ ಒಲ್ಲ ಅಂತ ಕುಂತಾರೆ ಅಫಿಷಿಯಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾಯಿದಾರೆ ಎಮ್ ಸಿ ಸಿನಲ್ಲಿ ಸೀಟ್ ಸಿಕ್ಕದ ನಾನು ಎಮ್ ಸಿ ಸಿಗ್ ಹೋಗ್ತೀನಿ ಅನ್ನಂಗಿದ್ರೆ ಒಂದು ರೂಪಾಯಿ ಕಟ್ ಮಾಡಲಾರ್ದು ಆಕ್ಚುಲಿ ಮುಂದುವರಿಬೇಕು ಪೆನಲ್ಟಿ ಅನ್ನೋ ಆಪ್ಷನ್ ಇಲ್ಲಿ ಬರಲ್ಲ ರೀ ಪೆನಲ್ಟಿ ಅನ್ನೋದು ಯಾಕೆ ಬರ್ತೋ ತಿಳಿದಿಲ್ಲ ಮತ್ತು ಇನ್ನೊಂದು ಯಾವಾಗ ನೀವು ಎಮ್ ಸಿ ಸಿ ಅಂತೂ ಹೋಗ್ತೀರಿ ನನಗೆ ಇದು ಸ್ವಲ್ಪ ಪೇರೆಂಟ್ಸ್ ಭಾಳ ಜನ ಕೇಳ್ತಾರೆ ಎಮ್ ಸಿ ನಲ್ಲಿ ಹೋಗ್ತೀರಿ ಅಂತಂದಮೇಲೆ ನೀವು ಬೇರೆ ಒಂದು ಅಪ್ಗ್ರೇಡೇಷನ್ ಆದಮೇಲೆ ಬೇರೆ ಕಾಲೇಜ್ ಸಿಕ್ಕಾಗ ಈ ಕಾಲೇಜಿಗೆ ಅಡ್ಮಿಷನ್ ಮೇಲೆ ಈ ಕಾಲೇಜಿಗೆ ನೀವು ಅಪ್ಗ್ರೇಡೇಷನ್ ಹೋದಾಗ ಅಥವಾ ನೀವು ಕೆ ಎಮ್ ಸಿಲಿಂದ ಕೆಗೆ ರಿಟರ್ನ್ ಬರಬೇಕಂತಂದ್ರೂ ಸಹ ಕಾಲೇಜ್ನಲ್ಲಿ ಅಂತ ಟೆನ್ ಪರ್ಸೆಂಟ್ ಡಿಡಕ್ಟ್ ಮಾಡ್ತಾರೆ ಅನ್ನೋದು ಮಾಹಿತಿ ಇದೆ ಟೆನ್ ಪರ್ಸೆಂಟ್ ಡಿಡಕ್ಟ್ ಯಾಕೆ ಮಾಡ್ತಾರೆ ಎಮ್ ಸಿ ಸಿನ ಕುದ್ದು ಹೇಳುತ್ತೆ ನಿಮಗೆ ಸೀಟ್ ಸರೆಂಡರ್ ಮಾಡ್ಬೋದು ಯಾವುದೇ ರೀತಿ ನಿಮ್ಮಲ್ಲಿ ಪೆನಾಲ್ಟಿ ಇರೋಲ್ಲ ನೀವು ಕೊಟ್ಟಿರುವಂಥ ದುಡ್ಡು ರದ್ದಾಗಲ್ಲ ಆಫೀಷಿಯಲಿ ಆದ್ಮೇಲೆ ಯಾವ್ದು ರೀತಿ ಪೆನಲ್ಟಿ ಇಲ್ಲ ನೀವು ಲೀಗ್ ಆಕ್ಷನ್ ಲೀಗಲ್ ಆಕ್ಷನ್ ತೋರಿ ಪೇರೆಂಟ್ಸ್ ಹೇಳ್ತಾ ಇದ್ದೀನಿ ಲೀಗಲ್ ಆಕ್ಷನ್ ನೀವು ತೋರಿ ಅವರಿಗೆ ಟೂ ಟು ತ್ರೀ ಲಾಕ್ ರೂಪಾಯಿ ಕೊಡೋ ಬಂದ್ಲಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸೀದಾ ನೀವು ಕೇಸ್ ಹಾಕ್ರಿ ಸೀದ ಅವ್ರು ತಿಳಿತ್ರಿ ಅದೇ ಅಧಿಕಾರ ಯಾವಾಗ ಕರೆಕ್ಟ್ ಇರ್ತೀರಿ ಅದು ಭಯ ಪಡುವಂಥ ಅವಶ್ಯಕತೆ ಇಲ್ಲ ತಿಳಿತು ಸೊ ಇದು ನನಗೆ ಇದನ್ನು ನಾನು ಬಹಳ ಕನ್ಫ್ಯೂಸನ್ ಅದರಿ ಪೆನಲ್ಟಿ ಯಾವ ಬೇಸ್ ಮೇಲೆ ಪೆನಲ್ಟಿ ಅಂದ್ರೆ ರೀ ಸ್ಟೂಡೆಂಟನ್ ತಪ್ಪಿದ್ರೆ ಪೆನಲ್ಟಿ ಹಾಕಬೇಕು ಆಫಿಷಿಯಲಿ ಅನೌನ್ಸ್ಮೆಂಟ್ ಆದಾಗ ಪೆನಲ್ಟಿಯನ್ನು ಮಾತು ಇಲ್ಲಿಂದ ಬಂತು ನನಗೆ ಈಗ ನನಗೆ ಇದು ಅರ್ಥ ಆಗಿಲ್ಲ ಕಮೆಂಟ್ ಸೆಕ್ಷನ್ ನಾನು ತಿಳಿಸ್ರಿ ನನಗೆ ಆಯಿತಾ ಈಗ ಫರ್ದರ್ ಈಗ ನೀವು ಈ ಡೇಟ್ ಏನು ಮೆನ್ಷನ್ ಮಾಡಿದಾರೆ ಈಗ ಅಂಥೇಳಿ ನಮಗೆ ಸೀಟೇ ಸಿಕ್ಕಿಲ್ಲ ಇದು ನನಗೀಗೂ ಭಾಳ ಕನ್ಫ್ಯೂಷನ್ ಅದ ಈಗ ಎಮ್ ಸಿ ಸಿನಲ್ಲಿ ಒಟ್ಟ ಫೈನಲ್ ರಿಸಲ್ಟೇ ಬಂದಿಲ್ಲ ಒಂದು ವೇಳೆ ವಿದ್ಯಾರ್ಥಿ ಕೆನಾಗ ಹೋಗಿ ಕೆ ನ್ ಸಿಕ್ಕಿರೋದು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಾಗ ಪಾಪ ನಾಳೆ ರಿಸಲ್ಟ್ ಬಂದಾಗ ಅವ್ನ ಬ್ಯಾಡಾಕ್ನಿಂದ ಅವ್ನಿಗೆ ಎಮ್ ಸಿ ನಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಆ ಕಡೆಯೂ ಆಗಲ್ಲ ಈ ಕಡೆಯೂ ಆಗಲ್ಲ ಮೊದಲನೇ ಡೌಟ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಹೇಳ್ತೀನಿ ರೀ ಹೋಗಿ ಕೆನಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದ ಎಮ್ ಸಿ ಸಿನಲ್ಲಿ ಏನಾಗ್ತದ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೇಕು ರೀ ಎಮ್ ಸಿ ಸಿನಾಗ ಏನಾಗ್ತದ ಎಮ್ ಸಿ ಸಿನಾಗ ನೀವು ಕಾಲೇಜ್ ವಿಸಿಟ್ ಮಾಡಿದಾಗ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ ರೀ ಕಾಲೇಜ್ನಾಗ ಆಗ್ತದೆ ಏನೋ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇತ್ತು ಒಂದು ವೇಳೆ ಅವಾಗ ಏನಾಗತ್ತೋ ಸೀಟ್ ಇಲ್ಲಿನೂ ಕ್ಯಾನ್ಸಲ್ ಆಗ್ತದೆ ಪಾಪ ತ ಕೇನು ವಿಸಿಟ್ ಮಾಡಿ ಇಲ್ಲಿನೂ ಕ್ಯಾನ್ಸಲ್ ಮಾಡ್ಕೊಂಡಿದ್ದ ಇಲ್ಲಿನೂ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಯಿತು ನಾ ಆ ಕಡೆ ನಾ ಈ ಕಡೆ ಯಾಕಡೆನೂ ಆಗ್ತಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಈಗ ಇದೇನಪ್ಪ ಅಂದ್ರೆ ಲಾಜಿಕಲಿ ಏನಕ್ಕಿತ್ತು ಇದೇನು ರಾಕೆಟ್ ಸೆನ್ಸ್ ಇಲ್ಲ ಅದೇನು ಅರ್ಥ ಆಗ್ಲಾರದಂತದೇನಿಲ್ಲ ಈ ಫೀಲ್ಡ್ ನಲ್ಲಿ ಇದ್ದರೂ ಈಸಿಲಿ ಗೊತ್ತೇ ಕೆ ಕೆಇ ಆಗಲಿ ಇಲ್ಲಿ ಅಧಿಕಾರಿಗಳು ಬಹಳಷ್ಟು ವರ್ಷಗಳಿಂದ ಫೀಲ್ಡ್ ನಾಗ ಅದಾರ ಇದು ಅರ್ಥ ಮಾಡಿಕೊಂಡು ಪ್ರಾಪರ್ ಆಗಿ ಎಲ್ಲಾ ವಿದ್ಯಾರ್ಥಿಗಳ ಪೇರೆಂಟ್ಸ್ ಅನುಕೂಲ ತಕ್ಕಾಗಿ ಒಂದು ಸ್ಕೆಡ್ಯೂಲ್ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಬೆಂಗಳೂರಿನಲ್ಲಿ ಕೂಡಲ್ಲ ಈಗ ನಮ್ಮ ಕಲಬುರ್ಗಿ ಬೀದರ್ ನಲ್ಲಿ ಇದ್ದರು ಬೆಂಗ್ಳೂರಿಗೆ ಹೋಗಿ ರಿಜೆಕ್ಟ್ ಮಾಡ್ಬೇಕಂದ್ರೆ ಅಷ್ಟು ಈಜಿ ಟಾಸ್ಕ್ ಅಲ್ಲ ಆಯ್ತಾ ತರಾತೂರಿನ ಇವತ್ತು ಇವ್ನಿಂಗ್ ಬಿಡ್ತಾರೆ ನಾಳೆ ಮಾರ್ನಿಂಗ್ ಅಲ್ಲಿ ಇರುವಂತಾರೆ ಹೆಂಗ್ ಪಾಸಿಬಲ್ ಅದ ಹ್ಮ್ ಎಲ್ದಿನೂ ಆಗಲ್ಲ ಮತ್ತೆ ಕೆಇ ಏನ್ ಮಾಡ್ಬೇಕೀಗ ನನ್ನ ಸಜೆಷನ್ ನಾ ಏನ್ ಹೇಳ್ತೀನಿ ಕೆಇ ಏನ್ ಮಾಡ್ಬೇಕೀಗ ರಿಸಲ್ಟ್ ಫೈನಲ್ ಆಗತನ ಸುಮ್ ಇರ್ಬೇಕು ಫೈನಲ್ ರಿಸಲ್ಟ್ ಎಮ್ ಸಿ ಬರತನ ವೇಟ್ ಮಾಡಬೇಕು ಇದ್ರದೊಂದು ಡೆಡ್ ಲೈನ್ ರೀ ಪ್ರೊಸೀಜರ್ ಇರ್ತದೆ ಮತ್ತ್ ಇದ್ರೂ ರಿಸಲ್ಟ್ ಬಿಡ್ಲಿ ಇದ್ರೊಂದು ಡೆಡ್ ಲೈನ್ ಇರ್ತಾರೆ ಅಡ್ಮಿಷನ್ ಆಗತನ ಅವಾಗ ಇವ್ರು ಒಂದೇನಪ್ಪ ಅಂದ್ರೆ ಒಂದು ಟೂ ಟು ತ್ರೀ ಡೇಸ್ ಒಂದು ಟೈಮ್ ಕೊಡ್ಬೇಕು ಏನಪ್ಪಾ ಅಂದ್ರೆ ಯಾರಿಗಾದರೂ ಒಂದು ವೇಳೆ ರೌಂಡ್ ಟೂನಲ್ಲಿ ಸಿಕ್ಕಿರುವಂಥ ಸೀಟ್ ಆಗಲಿ ಎನ್ ಸಿ ಆಗಲಿ ಅಥವಾ ಇದಕ್ಕೆ ಆಗಿರೋ ಸೀಟು ನಿಮ್ಗೆ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಬಂದು ಕ್ಯಾನ್ಸಲ್ ಮಾಡ್ಕೋ ಯಾಕಂದ್ರೆ ಆತ ಇಲ್ಲೇನೋ ಹೋಗ್ಲಿ ಆತ ಇಲ್ಲೇನ ಹೋಗ್ಲಿ ಸೀಟ್ ಸರೆಂಡ್ರಿಂಗ್ ಆಪ್ಷನ್ ಈಸಿಲಿ ಬಿಡ್ಬೇಕ್ರಿ ಕಾಮನ್ ಯಾಕಂದ್ರೆ ಅವ್ರಿಗೆ ಹಕ್ಕಿರ್ತದ ಕ್ಯಾನ್ಸಲ್ ಮಾಡ್ಕೋಬೋದು ಆ ಟೈಮ್ನಾಗ ಇಲ್ಲಿನೂ ಬೇಡ ಇಲ್ಲಿನೂ ಬೇಡ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಸೀಟ್ ಸರೆಂಡ್ರಿಂಗ್ ಆಪ್ಷನ್ ಆಸ್ ಪರ್ ದ ರೂಲ್ ಏನಪ್ಪ ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ ರೈಟಾ ಸೊ ಇದು ನನ್ನ ಸಜೆಷನ್ ಅದ ಯಾಕಂದ್ರೆ ಟೈಮ್ ಕೊಡಬೇಕಾಗತ್ತ ಆಸ್ ರೂಲ್ ಆಸ್ ಪರ್ ದ ದರ್ ಎಲ್ಲಿ ಎಷ್ಟು ಸೀಟ್ ಕ್ಯಾನ್ಸಲ್ ಆಗ್ತಾವ ಇಲ್ಲಿ ಸೀಟ್ ಕ್ಯಾನ್ಸಲ್ ಏನೇ ಹೋಗ್ತಾವ ಇವೆಲ್ಲ ಅಪ್ ರೌಂಡಿಗೆ ಬರ್ತಾವ ಸಪ್ರೇಟ್ ರೌಂಡ್ ನಡೀತವ್ರ ಇನ್ನೊಂದು ರೌಂಡಿಗೆ ಬರ್ತಾವ ಸೀಟ್ ಮಾಪಾ ಎಷ್ಟು ಸೀಟ್ ಕ್ಯಾನ್ಸಲ್ ಆಗ್ಯಾವ ಎಷ್ಟು ಜನ ಸರೆಂಡರ್ ಮಾಡ್ಯಾರ ಎಷ್ಟು ಜನ ಕಾಲೇಜಿಗೆ ರಿಪೋರ್ಟ್ ಮಾಡಿಲ್ಲ ಯಾರು ಮುಂದುವರೆದಿಲ್ಲ ಇದಕ್ಕೆ ಇನ್ನೊಂದು ರೌಂಡ್ ನಡೆಸ್ರಿ ರೌಂಡ್ ಪ್ರವೇನಪ್ಪ ಅಂದ್ರೆ ಮತ್ತೆ ಮ್ಯಾನೇಜ್ಮೆಂಟ್ ಕೊಟ್ಟ ಕನ್ವರ್ಷನ್ ಆಗ್ತಾವ ಅಲ್ಲಿನೂ ನಡೀತಾವ ಇಲ್ಲಿನೂ ಸೀಟ್ ನಡೀತಂದ್ರೆ ಫೈನಲಿ ಲಾಸ್ಟ್ ಇರುತ್ತೆ ಬೇಕಿ ರೌಂಡ್ ಇರುತ್ತೆ ಇಷ್ಟೆಲ್ಲ ಆಪ್ಷನ್ಸ್ ಅದಾವ ಎಲ್ಲ ಇಲ್ಲೇ ತುಂಬಬೇಕಂತ ಏನು ರೂಲ್ಸ್ ಇಲ್ಲ ಆಯಿತಾ ಅಷ್ಟೊಂದು ತರತುರಿನಲ್ಲಿ ಆ್ಯಸ್ ಪರ್ದ ಏನು ಎನ್ ಸಿ ಎನ್ ಎನ್ ಸಿ ಬಿಟ್ಟಿರೋದು ಸ್ಕೆಡ್ಯೂಲ್ ಪ್ರಕಾರ ನಡೆದ್ರೂ ನಡೀತದ ಬಟ್ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ತರಾತುರಿ ಅಂತ ಬಟ್ ಎನಿವೇ ಸೊ ನಾನ್ ಡೌಟ್ ಇತ್ತು ಇದು ನನಗೆ ಹೇಳಬೇಕನ್ನ ಹೇಳೀನಿ ಸೊ ನಿಮಗೆ ಏನಾದರೂ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಸೊ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ನಮ್ಮ ವಿಡೋದಲ್ಲಿ ವಿಡಿಯೋದಲ್ಲಿ ಅಲ್ಲ ಟೇಕ್ ಕೇರ್ ಬಾ ಬಾಯ್